ಎಲ್ಲರಿಗೂ ನಮಸ್ಕಾರ ಬಹಳಷ್ಟು ಸಮಯ ಆಗಿದೆ ನಿರ್ದಿತ್ತಕ್ಕಂತ ಮಂಡ್ಯ ಜಿಲ್ಲೆಯ ಎಲ್ಲ ಗೌರವಾನಿತ ರೈತ ಬಂಧುಗಳೇ ಎಲ್ಲ ನನ್ನ ತಾಯಂದಿರೇ ಸಹೋದರ ಸಹೋದರಿಯರೇ ವೇದಿಕೆ ಮೇಲಿರತಕ್ಕಂತ ಎಲ್ಲ ಗಣ್ಯರೇ ಮಾಧ್ಯಮದ ಮಿತ್ರರು ಬಹುಶಃ ಮಂಡ್ಯ ಏನಾದರೂ ಮನಸ್ಸು ಮಾಡ್ತು ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಹೊಸ ಅಲೆ ಪ್ರಾರಂಭ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವತ್ತು ಮಂಡ್ಯ ಜಿಲ್ಲೆಯಿಂದ ಯೋಳಕ್ಕೆ ಏಳು ಜನರನ್ನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ಮಾಡಿದ್ದೆ ಆಯ್ತು ಅಂದ್ರೆ ವಿಶೇಷವಾದಂತ ಆದ್ಯತೆಯನ್ನ ಸನ್ಮಾನ್ಯ ಡಿಕೆ ಶುಕ್ಮಾರ್ ಅವರು ಮತ್ತು ಸಿಎಲ್ಪಿ ನಾಯಕರಂತ ಸುಪ್ರಾಮನರಿಬ್ರು ಸೇರಿ ಅತ್ಯುತ್ತಮವಾದಂತ ರೀತಿಯಲ್ಲಿ ಇವತ್ತೇನು ಕಲ್ಯಾಣ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಬೇರೆ ಬೇರೆ ಆದ್ಯತೆಗಳನ್ನು ಕೊಟ್ಟಿದೆ ಅದೇ ರೀತಿ ಸಕ್ಕರೆ ನಾಡಿಗೂ ಕೂಡ ವಿಶೇಷವಾಗಿ ಯುವಕರನ್ನ ಗಮನದಲ್ಲಿಟ್ಟುಕೊಂಡು ರೈತರನ್ನ ಗಮನದಲ್ಲಿಟ್ಟುಕೊಂಡು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಜಿಲ್ಲೆಯ ಋಣವನ್ನ ತೀರಿಸತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತದೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ ಇನ್ನು ಅನೇಕ ನಾಯಕರುಗಳು ಮಾತನಾಡೋರು ಇದ್ದಾರೆ ಕಾರ್ಯಕ್ರಮ ಬಹಳ ತಡ ಆಗಿದೆ ಸೋ ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ ತಾವು ಏನೇ ಮತ ಬೇರೆ ಪಕ್ಷಗಳಿಗೆ ಜನತಾದಳಕ್ಕಿರಬಹುದು ಭಾರತೀಯ ಜನತಾ ಪಕ್ಷಕ್ಕಿರಬಹುದು ನೀವು ಯಾರಿಗೆ ಕೊಟ್ಟರೂ ಕೂಡ ಅದು ವ್ಯರ್ಥ ಆಗ್ತದೆ ಹೊರತು ಈ ಜಿಲ್ಲೆಯ ಅಭಿವೃದ್ಧಿಗೆ ಅದು ಸಾಕಾರ ಆಗೋದಿಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಮನಗೊಂಡು ಈ ಬಾರಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು ಜಿಲ್ಲೆಯ ನಾಯಕರಾದಂತಹ ಚಲುರಾಜ ಸ್ವಾಮಿ ಅವರ ಕೈಯನ್ನು ತಾವು ಬಲಪಡಿಸಬೇಕು ಡಿಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದಲ್ಲಿ ಶಕ್ತಿಯನ್ನ ಕೊಡಬೇಕು ಸಿಎಲ್ಪಿ ನಾಯಕರಾದಂತಹ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಂದು ಸಿಂಗನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್